ಕನ್ಯಾ ರಾಶಿಯವರ 2023 ಮೇ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿ ಸಾಮಾನ್ಯ ಮತ್ತು ಮಣ್ಣಿನ ಚಿಹ್ನೆ ಮತ್ತು ಬುಧನಿಂದ ಆಳಲ್ಪಡುವಂತಹ ರಾಶಿ. ಇವರು ತಮ್ಮ ನಡೆಗಳಲ್ಲಿ ಬುದ್ಧಿವಂತರಾಗಿರ್ತಾರೆ. ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಮತ್ತು ತರ್ಕವು ಇವರಿಗೆ ಸೂಕ್ತ ಸಾಧನವಾಗಿರುತ್ತೆ. ಈ ಕನ್ಯಾ ರಾಶಿಯವರ ಸಾಮರ್ಥ್ಯದೊಂದಿಗೆ ಅವರು ತಮ್ಮ ಜೀವನಕ್ಕಾಗಿ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇರ್ತಾರೆ. ಬಹಳ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಅವರು ವ್ಯಾಪಾರ ಮಾಡುವಲ್ಲಿ ಉತ್ಸುಕತೆಯನ್ನು ಹೊಂದಿರ್ತಾರೆ ಮತ್ತು ಅದನ್ನು ಅಭಿವೃದ್ಧಿಪಡಿಸಿಕೊಂಡು ಹೋಗ್ತಾರೆ. ನೋಡಲ್ ಗ್ರಹಗಳ ಸ್ಥಾನ ರಾಹು ಮತ್ತು ಕೇತು ಕ್ರಮವಾಗಿ 2ನೇ ಮತ್ತು 8ನೇ ಮನೆಗಳಲ್ಲಿ ಇರಿಸಲ್ಪಟ್ಟಿರೋದ್ರಿಂದ ಸಂಬಂಧಗಳಿಗೆ ಬಂದಾಗ ಈ ತಿಂಗಳು ಪ್ರಾಮಾಣಿಕ ಫಲಿತಾಂಶಗಳನ್ನು ನೀಡುತ್ತೆ. ಶನಿಯು ಚಂದ್ರನ ಚಿಹ್ನೆಯಿಂದ 6ನೇ ಮನೆಯಲ್ಲಿದೆ ಮತ್ತು ಇದೇ ಕಾರಣದಿಂದಾಗಿ ವೃತ್ತಿಗೆ ಸಂಬಂಧಿಸಿದಂತೆ ಪ್ರಯತ್ನಗಳು ತೆಗೆದುಕೊಳ್ಳುವಲ್ಲಿ ಯಶಸ್ಸಿನ ಅನುಪಾತವು ಉತ್ತಮವಾಗಿರುತ್ತೆ. ಅಂದರೆ ಚೆನ್ನಾಗಿದೆ, ವೃತ್ತಿಗೆ ಸಂಬಂಧಿಸಿದಂತೆ ಚೆನ್ನಾಗಿದೆ. ಇವರಲ್ಲಿ ಹೆಚ್ಚಿನ ಸೇವಾ ಮನೋಭಾವನೆ ಇರುತ್ತೆ. ಕನ್ಯಾ ರಾಶಿಯಲ್ಲಿ ಜನಿಸಿದವರು ಈಗಾಗಲೇ ಮಗುವಿನ ನಿರೀಕ್ಷೆಯಲ್ಲಿರುವಂತಹ ದಂಪತಿಗಳಿಗೆ ಇದು ಶುಭ ಫಲಿತಾಂಶವನ್ನು ಈ ತಿಂಗಳು ನೀಡುತ್ತೆ. ಪೋಷಕರಾಗುವ ಸಾಧ್ಯತೆ ಇರುತ್ತೆ. ನಿಮ್ಮ ತಂದೆಯು ಆರ್ಥಿಕ ನಷ್ಟವನ್ನು ಕೂಡ ಅನುಭವಿಸುವ ಸಾಧ್ಯತೆ ಇದೆ ಮತ್ತು ಭಾವನಾತ್ಮಕ ಬೆಂಬಲ ಕೂಡ ನಿಮಗೆ ಬೇಕಾಗತ್ತೆ. ನಿಮ್ಮ ಅಳಿಯಂದಿರ ಮನೆಯಲ್ಲಿ ಶುಭ ಕಾರ್ಯ ಆಚರಿಸಬಹುದು. ನಿಮ್ಮ ಸೃಜನಶೀಲ ಪ್ರವೃತ್ತಿಗಳು ಹೆಚ್ಚಾಗತ್ತೆ ಮತ್ತು ನೀವು ಹೊಸದನ್ನು ಕಲಿಯೋದಕ್ಕೆ ಯಾವಾಗಲೂ ಕೂಡ ಬಹಳ ಸಿದ್ಧರಾಗಿರ್ತೀರಿ. ಮೇ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗತ್ತೆ. ಕ್ರಮೇಣ ವ್ಯಾಪಾರದಲ್ಲಿ ಲಾಭದ ಅವಕಾಶಗಳು ಹೆಚ್ಚುತ್ತಾ ಹೋಗುತ್ತೆ. ಸಮಾಜದಲ್ಲಿ ಜವಾಬ್ದಾರಿ ಹೆಚ್ಚಾಗತ್ತೆ. ನೀವು ನಿಮ್ಮ ಹೆಚ್ಚಿನ ಶಕ್ತಿ ಮತ್ತು ಸಮಯವನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಆದರೆ ನೀವು ಓಡುವ ಸಮಯ ಅಂದರೆ ಟೈಮ್ ಬಹಳ ಸ್ಪೀಡಾಗಿ ಹೋಗ್ತಾ ಇದೆ. ಆದರೆ ನೀವು ನಡೀತಾ ಇದ್ದೀರಿ ಅಂದರೆ ಸ್ಲೋ ಆಗ್ತಾ ಇದೆ, ನಿಮ್ಮ ಪ್ರಯತ್ನ ಸ್ಲೋ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ನೀವು ಮುನ್ನುಗ್ಗೋದನ್ನು ಕಲಿಬೇಕು. ಅಂದರೆ ಟೈಮ್ ಎಷ್ಟು ಸ್ಪೀಡಾಗಿ ಹೋಗುತ್ತೋ ಅಷ್ಟೇ ಸ್ಪೀಡಾಗಿ ನೀವು ಮುನ್ನುಗ್ಗೋದನ್ನು ಕಲಿತರೆ ಜೀವನದಲ್ಲಿ ನೀವು ಯಶಸ್ಸನ್ನು ಸಾಧಿಸ್ತೀರಿ. ಸಂಬಂಧಗಳಲ್ಲಿ ಸಂಪರ್ಕವನ್ನು ಮಿತಿಗೊಳಿಸೋದು ಮುಖ್ಯ ಆಗತ್ತೆ. ಎಷ್ಟು ಬೇಕಷ್ಟೇ ಸಂಬಂಧಗಳಲ್ಲಿ, ಅಂದರೆ ಮನೆ ಒಳಗಿಂದಲ್ಲ, ಮನೆ ಹೊರಗಿನ ಸಂಬಂಧಗಳಿದೆಯಲ್ಲ ಅದ್ರ ಬಗ್ಗೆ ಹೇಳ್ತಾ ಇರುವಂಥದ್ದು. ಕುಟುಂಬದ ಆಚೆಯಿನ ಸಂಬಂಧಗಳನ್ನು ಆದಷ್ಟು ಮಿತಿಗೊಳಿಸಿ. ಕನ್ಯಾ ರಾಶಿ ಅಡಿಯಲ್ಲಿ ಜನಿಸಿದ ಜನರಿಗೆ ಶನಿಯು 6ನೇ ಮನೆಯಲ್ಲಿರೋದ್ರಿಂದ ಸಾಮಾನ್ಯವಾಗಿ ಉದ್ಯೋಗಗಳಲ್ಲಿ ಅನುಕೂಲಕರ ಫಲಿತಾಂಶಗಳು ಹೊಂದಿರ್ತಾರೆ. ಅಧಿಕಾರಿಗಳು ಉದ್ಯೋಗಿಗಳ ಬಗ್ಗೆ ಸಂತಸ ಪಡ್ತಾರೆ, ಅಂದರೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಬಗ್ಗೆ ಸಂತಸ ಪಡ್ತಾರೆ. ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗ್ತೀರಿ, ಅವರಿಂದ ನೀವು ಹೊಸ ಅನುಭವ ಮತ್ತು ಜ್ಞಾನವನ್ನು ಕೂಡ ಪಡೆದುಕೊಳ್ತೀರಿ. ಪ್ರಗತಿಯ ಕೆಲವು ಹೊಸ ಮಾರ್ಗಗಳು ಕೂಡ ತೆಗೆದುಕೊಳ್ತವೆ. ಅಂದರೆ ನೀವು ಮುಂದೆ ಹೋಗಬೇಕಾದಂಥ ದಾರಿ ನಿಮಗೆ ಗೊತ್ತಾಗತ್ತೆ. 8ನೇ ಮನೆಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬುಧ ಗ್ರಹದ ಸ್ಥಾನವು ಉತ್ತಮವಾಗಿಲ್ಲದೆ ಇರೋದರಿಂದ, ಬುಧನು ಶಿಕ್ಷಣ ಗ್ರಹವಾಗಿದೆ ಮತ್ತು ಇದರಲ್ಲಿ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಅದರ ಉತ್ತಮ ಸ್ಥಾನವು ಕೂಡ ಅತ್ಯಗತ್ಯ ಆಗತ್ತೆ. ಆದರೆ ಇಲ್ಲಿ ಸ್ಥಾನ ಉತ್ತಮ ಆಗಿರೋದಿಲ್ಲ. ಕುಟುಂಬದಲ್ಲಿನ ಆಸ್ತಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳಿಂದಾಗಿ ಗೊಂದಲವೂ ಕೂಡ ಉಂಟಾಗುವ ಸಾಧ್ಯತೆ ಇದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಕೆಲವು ವಿತ್ತೀಯ ನಷ್ಟ ಅಂತಂದರೆ ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಈ ತಿಂಗಳಲ್ಲಿ ಸ್ವಲ್ಪ ನಷ್ಟ ಹೊಂದಬಹುದು. ಹಾಗಾಗಿ ಯಾವುದೇ ಹೊಸ ಉದ್ಯಮದಲ್ಲಿ ಹೂಡಿಕೆ ಮಾಡೋದನ್ನು ನೀವು ತಪ್ಪಿಸಬೇಕಾಗತ್ತೆ. ಹೊಸ ಆಲೋಚನೆ ಮಾಡಿದ್ರೆ, ಎಲ್ಲಾದರೂ ಹೂಡಿಕೆ ಮಾಡಬೇಕು ಅಂತಿದ್ದರೆ ಅದನ್ನು ಈ ತಿಂಗಳಲ್ಲಿ ಮಾಡೋದಕ್ಕೆ ಹೋಗಬೇಡಿ, ಹೂಡಿಕೆ ಮಾಡಬೇಡಿ. ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಶಿಕ್ಷಕರು, ಮಾರ್ಗದರ್ಶಕರು, ಗುರುಗಳು, ಹಿರಿಯರು ನಿಮಗೆ ಪ್ರೀತಿ ಮತ್ತು ಬೆಂಬಲವನ್ನು ಕೊಡ್ತಾರೆ. ಅದು ನಿಮಗೆ ಬಹಳ ಸಂತೋಷವನ್ನು ಕೊಡುತ್ತೆ. ಗುರುವು 8ನೇ ಮನೆಯಲ್ಲಿದ್ದು ನೋಡಲ್ ಗ್ರಹಗಳಾದ ರಾಹು ಮತ್ತು ಕೇತು 2ನೇ ಮತ್ತು 8ನೇ ಮನೆಯಲ್ಲಿರೋದ್ರಿಂದ ಪ್ರೇಮಿಗಳಿಗೆ ಈ ತಿಂಗಳು ಪ್ರಣಯಕ್ಕೆ ಹೆಚ್ಚು ಉತ್ತೇಜನ ನೀಡೋದಿಲ್ಲ. ನೀವು ನಿಮ್ಮ ಅಭಿಪ್ರಾಯಗಳಲ್ಲಿ ದೃಢವಾಗಿ ನಿಲ್ಲಬೇಕಾಗತ್ತೆ ಮತ್ತು ಯಾವುದೇ ಹುಚ್ಚಾಟಗಳಿಗೆ ಮಣಿಬಾರದು. ಮನಸ್ಸು ಚಂಚಲ ಆಗತ್ತೆ, ಆ ಚಂಚಲ ಆಗೋದಕ್ಕೆ ಬಿಡಬಾರ್ದು. ಬೇರೆಯವರ ಆಸೆಗಳು ನಿಮಗೆ ಹೇಗನಿಸುತ್ತೆ ಅನ್ನೋದ್ರ ಕುರಿತು ಯೋಚನೆ ಮಾಡಬೇಕು. ನಂತರ ಆಸೆ ಎಷ್ಟರ ಮಟ್ಟಿಗೆ ಪಡಬೇಕು ಅನ್ನೋದನ್ನು ಆಮೇಲೆ ನೀವು ಅರ್ಥ ಮಾಡಿಕೊಳ್ಳಿ. ಯಾಕಂದರೆ ಅತಿಯಾದ ಆಸೆ ನಿಮ್ಮನ್ನು ದುರಾಸೆಗೆ ತಳ್ಳಿಬಿಡುತ್ತೆ. ಹುಷಾರಾಗಿರಿ, ಕೆಲವೊಮ್ಮೆ ನಮ್ಮ ಮನಸ್ಸೇ ನಮ್ಮ ಮಾತನ್ನು ಕೇಳೋದಿಲ್ಲ, ಜೀವನ ಹಾಳು ಮಾಡಬಹುದು.
ಹಣಕಾಸಿನ ವಿಷಯದಲ್ಲಿ ಗುರು 8ನೇ ಮನೆಯಲ್ಲಿರೋದ್ರಿಂದ ಈ ತಿಂಗಳಲ್ಲಿ ಖರ್ಚುಗಳನ್ನು ಹೆಚ್ಚಿಸುವ ಸಾಧ್ಯತೆ ಇದೆ, ಜಾಸ್ತಿ ಖರ್ಚಾಗಬಹುದು. ಇನ್ನು ಆಸ್ತಿ ಖರೀದಿ ಮಾಡುವ ಬಗ್ಗೆ ಈ ತಿಂಗಳು ಯೋಚಿಸೋದು ಬೇಡವೇ ಬೇಡ. ನಾನು ಹೇಳದೆ ಆಗಲೇ ಯಾವುದರಲ್ಲೂ ಹೂಡಿಕೆ ಮಾಡಕ್ಕೆ ಹೋಗಬೇಡಿ, ಆಸ್ತಿ ಖರೀದಿ ವಿಚಾರದಲ್ಲೂ ಕೂಡ ಹಾಗೇನೆ ಹಣ ಹಾಕೋದಕ್ಕೆ ಹೋಗಬೇಡಿ. ಈ ತಿಂಗಳಲ್ಲಿ ಸಾಲಗಳಿದ್ದರೆ ಪಾವತಿಸೋದು ಒಳ್ಳೆಯದು, ಅದೇ ಹಣ ಇದ್ದರೆ ನೀವು ಅದನ್ನು ಸಾಲಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಈ ತಿಂಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಮನ್ನು ನಂಬಿ ಸಾಲ ನೀಡಿದವರಿಂದ ಗೌರವವನ್ನು ನೀವು ಉಳಿಸ್ಕೊಳ್ಬೇಕಾಗತ್ತೆ. ಒಂದು ವೇಳೆ ನೀವು ಮಾತಿಗೆ ತಪ್ಪಿದರೆ ಗೌರವಕ್ಕೆ ಧಕ್ಕೆ ಬರುವ ಸಾಧ್ಯತೆ ಇರುತ್ತೆ. ಕುಟುಂಬಸ್ಥರ ಆರೋಗ್ಯದ ಕಡೆಗೆ ಗಮನ ಹರಿಸೋದು ಬಹಳ ಒಳ್ಳೆಯದು. ಶುಭಗ್ರಹದ ಸ್ಥಾನದಿಂದಾಗಿ ಆರೋಗ್ಯವು ಈ ತಿಂಗಳಲ್ಲಿ ಸಾಮಾನ್ಯವಾಗಿರುತ್ತೆ. ಆದರೂ ಗುರುವು 8ನೇ ಮನೆಯಲ್ಲಿರ್ತಾನೆ, ಮತ್ತು ಇದು ಇವರಿಗೆ ಅಂದರೆ ಕನ್ಯಾರಾಶಿಯವರಿಗೆ ಜೀರ್ಣಶಕ್ತಿಯ ಸಮಸ್ಯೆಗಳು ಮತ್ತು ತಲೆಗೆ ಸಂಬಂಧಪಟ್ಟ ತಲೆನೋವು ಇಂತಹ ಸಣ್ಣ ಪುಟ್ಟ ಆರೋಗ್ಯ ತೊಂದರೆಗಳನ್ನು ಇದು ಉಂಟು ಮಾಡುತ್ತೆ. ಈ ಒಂದು ಗ್ರಹ ಬದಲಾವಣೆಯಿಂದಾಗಿ ಕೆಲವು ಅನಗತ್ಯ ಪ್ರವಾಸಗಳು ಅವಶ್ಯಕತೆಯೇ ಇರೋದಿಲ್ಲ, ಆದರೂ ಕೂಡ ನೀವು ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸ್ವಲ್ಪ ಹದಗೆಡುವ ಸಾಧ್ಯತೆ ಇರುತ್ತೆ, ಸುಸ್ತಾಗೋದು, ಜೀರ್ಣಶಕ್ತಿಗೆ ಇಲ್ಲದೇ ಇರುವಂಥದ್ದು, ಈ ರೀತಿ ಹೊಸ ಸಮಸ್ಯೆಗಳು ಕೂಡ ಉದ್ಭವಿಸಬಹುದಾಗಿದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಈ ಮೇ ತಿಂಗಳಲ್ಲಿ ನೀವು ವಿಶೇಷ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಪರಿಹಾರ, ಓಂ ರಾಹವೇ ನಮಃ ಅಂತ ಪ್ರತಿದಿನ 41 ಬಾರಿ ಈ ಮಂತ್ರವನ್ನು ಜಪಿಸೋದರಿಂದ ನಿಮ್ಮ ಸಂಕಷ್ಟಗಳೆಲ್ಲೂ ಕೂಡ ದೂರ ಆಗಿ ಈ ತಿಂಗಳಲ್ಲಿ ಆದಷ್ಟು ಶುಭ ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.